ಇವರೈತ್ರಿ ನಮಸ್ಕಾರ. ಇವತ್ತೊಂದು ಗುಡಿ ಕೈಗಾರಿಕೆ ಬಗ್ಗೆ ಒಂದು ಮಾತಾಡೋಣ. ಇಲ್ಲೊಂದು ಇನ್ಸ್ಪಿರೇಷನ್, ಒಂದು ಗುಡಿ ಕೈಗಾರಿಕೆ ನಡೀತಾ ಇದೆ. ಇದು ಇನ್ಸ್ಪಿರೇಷನ್ ಒಬ್ಬರು ಒಂದು ಎಂಟರ್ಪ್ರೆನರ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಇವ್ರ ಪ್ರಾಡಕ್ಟ್ ಬಂದು ಎಂಟೈರ್ ಇಂಡಿಯಾದಲ್ಲಿ ಒಂದು ಸಪ್ಲೈ ಆಗ್ತಾಯಿದೆ, ಪ್ಲಸ್ ಬಂದು ನಿಮಗೆ ಬೇರೆ ಬೇರೆ ಕಂಟ್ರಿ ಸ್ವಲ್ಪ ಕಂಟ್ರಿಗಳಿಗೆ ಒಂದು ಎಕ್ಸ್ಪೋರ್ಟು ಮಾಡ್ತಾಯಿದ್ದಾರೆ. ನಮ್ಮ ಯಂಗ್ ಫಾರ್ಮರ್ಗಳು ಈ ಥರದ್ದನ್ನ ಒಂದು ಇನ್ಸ್ಪಿರೇಷನ್ ತೊಗೋಬೇಕು. ಒಂದು ಗುಡಿ ಕೈಗಾರಿಕೆ ಅಂದರೆ ಯಾವ ಥರ ಇರುತ್ತೆ ಅಂತೇಳಿ ತುಂಬ ಜನ, ಗುಡಿ ಕೈಗಾರಿಕೆ ಅಂದರೆ ಒಂದು ಹುಲ್ಲಿನ ಹಟ್ಟಲ್ಲಿರುತ್ತೆ, ಒಂದು ನೀರು ಸೋರ್ತಾಯಿರುತ್ತೆ, ಆ ಥರ ಎಲ್ಲ. ಈಗೆಲ್ಲ ಬಂದು ಒಂದು ಜನ್ರೇಷನ್ ಇಂಪ್ರೂವ್ಮೆಂಟ್ ಆಗ್ತಾಯಿರುತ್ತೆ, 20% ನಾವು ಒಂದು ಅಪ್ಗ್ರೇಡ್ ಆಗ್ತಾ ಇರಬೇಕಾಗುತ್ತೆ. ಅದೇ ರೀತಿ ಇವತ್ತು ನಾವೊಂದು ಡಿ ಎನ್ ಪುರ ಕಾವಲ್ ವಿಲೇಜು ಮೈಸಂದ್ರ ಹೋಬಳಿ ತುಮಕೂರು ತಾಲೂಕು ತುರುವೇಕೆರೆ ತಾಲೂಕು ತುಮಕೂರು ಡಿಸ್ಟಿಕಲ್ಲಿ ಇದ್ದೀವಿ. ಒಂದು ಪ್ರತಿಯೊಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಈ ಎಂಟರ್ಪ್ರಿನರ್ ಬಸವರಾಜ್ ಜಿ ಆರ್ ಅಂತ, ಅವ್ರ ಬಗ್ಗೆ ಆಮೇಲೆ ಮಾತಾಡೋಣ. ನಮ್ಮ ಯಂಗ್ ಫಾರ್ಮರ್ಗಳ ಬಗ್ಗೆ ಒಂದು ಈ ಥರ ಒಂದು ಗುಡಿ ಕೈಗಾರಿಕೆ ಬಗ್ಗೆ ಕಲೀರಿ ಅಂದರೆ ಎಲ್ಲ ಒಂದು ಗಣಿ ಕೈಗಾರಿಕೆ ಬಗ್ಗೆ ಕಲಿತಾ ಇರ್ತಾರೆ. ಆದರೆ ಒಂದು ಇದು ನಮ್ಮ ಮಹಾತ್ಮ ಗಾಂಧಿ ಕನಸಿತ್ತು, ಒಂದು ಗುಡಿ ಕೈಗಾರಿಕೆ ಅಂತೇಳಿ. ನಾವೊಂದು ಟೆಕ್ನಾಲಜಿಗಳ ಒಂದು ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಂಗೆ ನಾವು ಒಂದು ಇಂಪ್ರೂವ್ಮೆಂಟ್ ಆಗಬೇಕಾಗುತ್ತೆ. ನೀವೊಂದು ಫಾರಿನ್ ಇನ್ವೆಸ್ಟರ್ಸ್ ಕರ್ಕೊಬಂದ್ಬಿಟ್ಟು ನಮ್ಮದು ಪ್ರಜಾಪ್ರಭುತ್ವ, ಇದರಲ್ಲಿ ಯಾವುದೇ ಒಂದು ಪೊಲಿಟಿಷಿಯನ್ ಆಗಲಿ ಒಂದು ಆಫೀಸರ್ಸ್ ಆಗಲಿ ಮಾತಾಡೋಕ್ಕಾಗಲ್ಲ, ಅವ್ರು ಕಾನೂನು ಚೌಕಟ್ಟಿರುತ್ತೆ. ಆದರೆ ಪ್ರಜೆ ಬಂದು ಯಾವ್ದು ಬೇಕಾದ್ರೂ ಒಂದು ಕ್ಯಾನ್ಸಲ್ ಮಾಡ್ಬೋದು. ಅಷ್ಟೊಂದು ಅಂಬೇಡ್ಕರ್ ಒಂದು ಸಂವಿಧಾನ ಬರ್ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಒಂದು ಯಂಗ್ ಫಾರ್ಮರ್ಗಳು ಸೇರಿ ನಮ್ಮದು ರೈತರ ಪ್ರಾಡಕ್ಟ್ ಯಾವುದೋ ಒಂದು ಯೂಸೇಜ್ ಇರುತ್ತೆ ಅದ್ರ ಬಗ್ಗೆ ಒಂದು ಸಪೋರ್ಟ್ ಮಾಡೋಣ. ಪರಿಸರಕ್ಕೆ ಒಂದು ಹೆಲ್ಪ್ ಆಗೋ ಒಂದು ಪ್ರಾಡಕ್ಟ್ ಬಗ್ಗೆ ಒಂದು ಸಪೋರ್ಟ್ ಮಾಡೋಣ. ರೈತರು ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ ಅದಕ್ಕೆ ಒಂದು ಸಪೋರ್ಟ್ ಮಾಡೋಣ ಅಂತೇಳಿ. ಅದೇ ರೀತಿ ಇಲ್ಲೊಂದು ಒಂದು ಇದು ಮಿಲೆಟ್ ಮಿಕ್ಸ್ ನಡೆಯುತ್ತೆ, ಆ ಕಂಪ್ನಿ ಬಗ್ಗೆ ಆಮೇಲೆ ಸಾರ್ ಹತ್ರ ಮತ್ತೆ ಮಾತಾಡೋಣ. ಆ ಕಂಪ್ನಿ ಏನು, ಯಾವುದು, ಹೆಂಗೆ ಅಂತೇಳಿ. ಇಲ್ಲಿ ತುಂಬ ಜನ ಒಂದು ಗುಡಿ ಕೈಗಾರಿಕೆ, ತುಂಬ ಜನ ಈ ಹಳ್ಳಿಲಿ ಬಂದು ಒಂದು ವರ್ಕ್ನು ಕೊಟ್ಟಿದ್ದಾರೆ ಸಾರ್ ಬಂದು. ಕೇಳೋಣ, ಪ್ರತಿಯೊಬ್ಬರು ಒಂದು ಎಂಪ್ಲಾಯ್ಮೆಂಟು ಮಾತಾಡೋಣ. ಅವರು ಒಂದು ಖುಷಿ, ಅವರು ಒಂದು ಮಾತಾಡಬೇಕು ಅಂತಿರುತ್ತೆ ಜನಗಳಿಗೆ. ನಮ್ಮದು ಮೈನೆಚಿನ ಫೌಂಡೇಶನ್ ಬಂದು ಎಲ್ಲರಿಗೂ ಒಂದು ವೇದಿಕೆ ಕೊಡುತ್ತೆ. ನೀವು ನೋಡ್ಬೋದು ದೊಡ್ಡ ದೊಡ್ಡ ಎಂ ಎನ್ ಸಿ ಕಂಪ್ನಿ ನಿಮಗೆ ಒಳಗಡೆ ಒಂದು ಅಲೋ ಕೊಡಲ್ಲ ಸೆಕ್ಯೂರಿಟಿಗಳು. ಇದೊಂದು ಕುಗ್ರಾಮ ಆದರೆ ಒಂದು ಇಂಟರ್ನ್ಯಾಷನಲ್ ಒಂದು ಮಾರ್ಕೆಟ್ ಒಂದಿದೆ, ಒಂದು ಪರ್ವಾ ಮಿಲೆಟ್ ಆಯುರ್ವೇದಿಕ್ ಹರ್ಬ್ ಹೆಲ್ತ್ ಮಿಕ್ಸು, ಮತ್ತು ಪರ್ವಾ ಮಿಲೆಟ್ ಆಯುರ್ವೇದಿಕ್ ಹರ್ಬ್ ಹೆಲ್ತ್ ಮಿಕ್ಸ್ ಅಂತೇಳಿ. ಟೋಟಲ್ ಒಂದು 46 ಇಂಗ್ರೀಡಿಯೆಂಟ್ಸ್ ಇದೆ, 44 ಟೈಪ್ ಆಫ್ ಇಂಗ್ರೀಡಿಯೆಂಟ್ಸ್ ಇದೆ, ಒಂದು 20 ಟೈಪ್ ಆಫ್ ಇಂಗ್ರೀಡಿಯೆಂಟ್ಸ್ ಇದೆ. ಅದು ಯಾವ ಥರ ಮಾಡೋದು ಏನು ಅಂತೆಲ್ಲ ನೋಡ್ಕೊಳ್ಳೋಣ. ನೀವು ಯಾರೇ ಒಂದು ವಿಸಿಟ್ ಮಾಡಬೇಕು ಅಂದರೆ ಈಗ ನಮ್ಗೆ ಗೊತ್ತು ಹಾಸನಿಗೆ ಹೋಗ್ತಾ ಇರ್ತೀರ, ಅಲ್ಲಿ ಒಂದು ಬೆಳ್ಳೂರು ಕ್ರಾಸಿಂದ ರೈಟಿಗೆ ಬಂದರೆ ಇವ್ರದ್ದು ಒಂದು ಇಂಡಸ್ಟ್ರಿ ಇದೆ, ಅಲ್ಲಿಗೂ ಬಂದು ಪ್ರತಿಯೊಬ್ಬರು ಬಂದು ಒಂದು ಎಲ್ಲ ಬಂದು ವಿಸಿಟ್ ಮಾಡ್ಬೋದು. ಯಾವ ಥರ ಮಾಡ್ತಾರೆ ಏನು ಅಂತ ಪ್ರತ್ಯಕ್ಷ ಕಂಡ್ರೆ ಒಂದು ಪ್ರಮಾಣಿಸ್ಕೊಳ್ಬೋದು. ಬರೋಕ್ಕಾಗದೇ ಇದ್ದರೂ ಇವ್ರ ಹತ್ರ ಒಂದು ಬುಕ್ ಮಾಡಿ ತೊಗೋಬೋದು. ಈಗ ತುಂಬ ಜನ ಒಂದು ವರ್ಕ್ ಮಾಡ್ತಿದ್ರೆ ಒಂದು ಎಂಪ್ಲಾಯ್ಮೆಂಟ್ ಸಿಕ್ಕಿದೆ ಈ ಹಳ್ಳಿ ಜನಗಳಿಗೆ. ಒಂದು 40-50 ಜನ ಒಂದು ಕೆಲಸ ಮಾಡ್ತಾರೆ ಈ ಹಳ್ಳಿಲಿ ಬಂದು. ಒಂದು ಖುಷಿ ವಿಚಾರ, ಪ್ರತಿಯೊಬ್ಬರು ಈ ಥರ ಒಂದು ಇನ್ಸ್ಪಿರೇಷನ್ ತೊಗೊಂಡು ನಿಮ್ಮ ಹಳ್ಳಿಲಿ ಏನೇನು ಸಿಗುತ್ತೆ ಅದೊಂದು ಗುಡಿ ಕೈಗಾರಿಕೆಗಳಿಗೊಂದು ಇನಿಷಿಯೇಟಿವ್ ತೊಗೋಬೇಕು ಅಂತ ಹೇಳಿ ಇಲ್ಲಿ ಮಾತಾಡೋಣ. ತುಂಬ ಜನ ಮಂದಿದ್ದಾರೆ ಏನು ಅಂತ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು ಹೇಳ್ತೀರಾ? ರೇಣುಕಾ. ನಿಮ್ಮ ಊರು ಯಾವುದು? ಡಿ ವಿ ಹಳ್ಳಿ. ನಾ ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಿದೆ. ಇದೇನು ಮಾಡ್ತಾ ಇರೋದಮ್ಮ ಇದು? ಮೆಕ್ಕೆಜೋಳ ಉರಿತ ಇರೋದಾ? ಇದು ಮುಸ್ಕಿನ ಜೋಳ ಇದು. ಓಕೆ ಓಕೆ ಅಮ್ಮ, ನಿಮ್ಮ ಹೆಸರು? ಲಕ್ಷ್ಮಮ್ಮನಾ? ಈಗ ತುಂಬ ಜನ ಹೇಳ್ತಾರೆ ಈಗ ಎಜುಕೇಷನ್ ಆದರೆ ಕಂಪ್ನಿಯಲ್ಲಿ ಕೆಲಸ ಮಾಡೋದು ಅಂತ. ನೀವು ಐ ಡಿ ಕಾರ್ಡ್ ಹಾಕೊಂಡಿದ್ರ, ನಿಮ್ದು ಎಜುಕೇಷನ್ ಏನಾಗಿದೆ? ಏನು ಓದಿಲ್ಲ. ಆದರೂ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಈಗ ತುಂಬ ಜನ ಅನ್ಕೊಂಡಿರ್ತಾರೆ ಓ ಡಿಗ್ರಿ ಮಾಡಿದ್ರೆ ಎಜುಕೇಷನ್ ಅಂತ. ಎಜುಕೇಷನ್ ಇಲ್ಲಾಂದ್ರೆ ಬರ್ಬೋದ ಇಂಡಿಯಾದಲ್ಲಿ? ಓ ಬದುಕ್ಬೋದು ಸಾ. ಕೆಲಸ ಓದಿರೋರ್ಗೆ ಒಂದೇ ಕೆಲಸ, ಓದಲ್ಲಿರೋರ್ಗೆಲ್ಲ ಕೆಲಸ ಮಾಡೋದೆಲ್ಲ ಕೆಲಸ ಎಲ್ಲದ ಕೆಲಸ. ಅಮ್ಮ ನಿಮ್ಮ ಹೆಸರು? ನಮ್ಮ ಹೆಸರು ಹನುಮಮ್ಮ ಸರ್. ಹನುಮಮ್ಮನ? ಓಕೆ. ನೀವು ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? ನಾವು ಈ ಫ್ಯಾಕ್ಟ್ರಿ ಓಪನ್ ಆದಾಗಿಂದ ಮಾಡ್ತಾ ಇದ್ದೀವಿ. ಈಗ ತುಂಬ ಜನ ನೋಡ್ತಾರೆ ಈಗ ಎಲೆಕ್ಟ್ರಾನಿಕಲ್ ಮಾಡ್ತಾ ಇರ್ತಾರೆ. ಇದೆಲ್ಲ ಏನಮ್ಮ ಇದು? ಮಡಿಕೆ ಸರ್. ಮಡಿಕೆನ? ಇದು ಇದು ಮಡಿಕೆಯಲ್ಲಿ ಬಂದು ಉರಿಯೋದು. ಇದು ಒಂದು ಎಷ್ಟೊತ್ತು ಉರಿತೀರಿ? ಏನಿದು ಗೋಧಿ ಅಲ್ಲ? ಮಧ್ಯಾಹ್ನವರೆಗೂ ಉರಿತೀರಾ? ಓಕೆ ಓಕೆ. ಇದು ಬಂದು ಎಲ್ಲ ಮಡಿಕೆ ಅಲ್ಲ ಇದು? ಮಡಿಕೆಲಿ ಏನು ಕುರಿಯೋದು? ಇದು ಮಡಿಕೆ ಒಳ್ಳೇದು ಆರೋಗ್ಯಕ್ಕೆ, ಜೂಕೆ ಒಳ್ಳೇದು. ಎಲ್ಲ ಬಂದು ದೊಡ್ಡ ದೊಡ್ಡ ಯಾವುದೋ ಎಮ್ ಎನ್ ಸಿ ಕಂಪ್ನಿಗಳಲ್ಲೆಲ್ಲ ಕರೆಂಟ್ ಅಲ್ಲಿ ಉರಿತಾ ಇರ್ತಾರೆ. ಕರೆಂಟ್ ಅಲ್ಲಿ ಉರಿತಾರೆ, ಅದೆಲ್ಲ ಬಹಳ ಪ್ರಾಬ್ಲಮ್ ಸರ್. ಕರೆಂಟ್ ಇಂದ ಉರಿಯೋದು, ಕರೆಂಟ್ ಇಂದ ಇದರಿಂದ ಉರಿಯೋದು ಒಳ್ಳೇದು ಅನುಕೂಲ. ಜೂಕೆ ಅದಕ್ಕೆ ಹೌದು ತಂಪು. ಓಕೆ. ನಿಮ್ಗೆ ಬರೀ ಉರಿಯೋದೇ ಕೆಲಸ? ನಿಮ್ಗೆ ಉರಿಯೋದು ಮಾಡೋದು ಯಾವ ಕೆಲಸ ಆದ್ರೂ ಮಾಡ್ತೀವಿ. ಇವತ್ತು ಸದ್ಯ ಕುಡಿಯೋದು ಡಿಪಾರ್ಟ್ಮೆಂಟ್ಗೆ ಹಾಕಿದ್ದಾರೆ. ಅಮ್ಮ ನಿಮ್ಮ ಹೆಸರು? ನಾಗರತ್ನ. ನಾಗರತ್ನ? ಓಕೆ. ನೀವೇನು ಮಾಡ್ತೀರಮ್ಮ? ಅಲ್ಲಿ ಉರಿದು ಕೊಡ್ತಾರೆ. ಓಕೆ. ಇದಕ್ಕೆ ಎಷ್ಟೆಷ್ಟು ಇದು ಮೆಜರ್ಮೆಂಟಲ್ಲಿ ಬೇಕೋ ಅದು ಹಾಕ್ತೀರಾ? ಈಗ ಟೋಟಲ್ ಈಗ ಒಂದ್ರಲ್ಲಿ ಬಂದು 44 ಇದೆಯಲ್ಲ ಇಂಗ್ರೀಡಿಯೆಂಟ್ಸು, ಇನ್ನೊಂದ್ರಲ್ಲಿ ಬಂದು 26. ಈಗ 44 ಉಳಿಯೋದನ್ನ ಅದು ಅಳತೆ ಪ್ರಕಾರ ಹಾಕ್ತೀರ ಹೆಂಗೆ ಹಾಕ್ತೀರಾ? ಅದು ಅವ್ರು ಫಸ್ಟೇ ಅಳತೆ ಮಾಡಿ ಕೊಟ್ಟಿರ್ತಾರೆ. ಕೊಡ್ತಾ ಕೊಟ್ಟಿರ್ತ ಅದನ್ನ ಹಿಂಗೆ ಆರಾಕೋದು. ಓಕೆ. ನೆಕ್ಸ್ಟ್ ಗ್ರೈಂಡ್ ಆಗೋದು ಇಲ್ಲಿ. ಓಕೆ. ಅಮ್ಮ ನಿಮ್ಮ ಹೆಸರು? ಪುಟ್ಟಮ್ಮ. ಪುಟ್ಟಮ್ಮ ನನ್ನ ಹೆಸರು. ಪುಟ್ಟಮ್ಮ ನಿಮ್ಮ ವಯಸ್ಸಮ್ಮ?
ನಮ್ಮ ವಯಸ್ಸು 60 ಆಗ್ಯದ. 60 ನಿಮ್ದು ರಿಟೈರ್ಮೆಂಟ್ ಆದ್ರೆ ಗವರ್ನಮೆಂಟ್ ಕೆಲಸ ರಿಟೈರ್ಮೆಂಟ್ ಆದ್ರೆ ಮನೇಲಿ ಇರ್ತಾರೆ. ನಿಮ್ಗೆ ರಿಟೈರ್ಮೆಂಟೇ ಇಲ್ಲ, ಕೆಲಸ ಮಾಡೋದು ಯಾವುದು ಇಲ್ಲ. ನಮ್ದು ನೀವ್ಯಾಕೆ ರಿಟೈರ್ಮೆಂಟ್ ಆಗಿಲ್ಲ? ಇನ್ನು ಕೆಲಸ ಮಾಡ್ತಾ ಇದ್ದೀವಿ. ಮಾಡ್ತಾ ಇದ್ದೀವಿ. ಇದು ಈ ಕೆಲಸ ಮಾಡ್ತಾ ಇದ್ದೀವಿ. ನಾವು ಮನೇಲಿ ಕೂತ್ಕೊಂಡು ತಿನ್ನೋದಕ್ಕಿಂತ ಕೆಲಸ ಮಾಡೋದೇ ಕೆಲಸ ಮಾಡೋದು ಬೆಸ್ಟ್ ಅಲ್ವಾ. ಈಗ ಮತ್ತೆ ಎಲ್ಲ ಬಂದು ತುಂಬಾ ಜನ ಸಿಟಿಲಿ ಇರ್ತಾರಲ್ಲ ವಯಸ್ಸಾದವ್ರು, ನಿಮ್ಮಂತವ್ರದ್ದು ಅಂತವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರ? ಏನ್ ಹೇಳಕ್ ಇಷ್ಟಪಡ್ತೀವಿ, ನಮ್ಮಂಗೆ ನೀವು ಮಾಡಿ ಅಂತ ಇಷ್ಟಪಡ್ತೀವಿ. ನಿಮಗೂ ಐಡಿ ಕಾರ್ಡ್ ಕೊಟ್ಬಿಟ್ಟಿದ್ದಾರೆ ಸಾಫ್ಟ್ವೇರ್ ಕಂಪ್ನಿ ತರ. ನಿಮಗೂ ಐಡಿ ಕಾರ್ಡ್ ಹಾಕ್ಬಿಟ್ಟಿದ್ದಾರೆ 60 ವರ್ಷ. ಆಮೇಲೆ ಇದು ನೀವೆಲ್ಲ ಏನ್ ವರ್ಕ್ ಮಾಡ್ತೀರಾ? ಜಲ್ಸೋದು ಎಲ್ಲ ಮಾಡ್ತೀರಾ? ಎಲ್ಲ ನಾವು ಮಾಡ್ತೀವಿ. ನೀವು ಸ್ಪೆಸಿಫಿಕ್ಸ್ ಏನು ಹಾಕಲ್ವಾ ನಮ್ಮ ತರ? ಇಲ್ಲ ಹಾಕಲ್ಲ. ಎಲ್ಲ ಚೆನ್ನಾಗಿ ಕಣ್ಕಾಣುತ್ತೆ. ನೀವು ಪರ್ವ ಮಿಲೆಟ್ ತಿಂತೀರಾ? ನೀವು ನಾವು ಇದ್ದೇ ಕುಡ್ದ್ಮೇಲೆ ನಾವು ಈ ಕಂಪ್ನಿಗೆ ಬಂದು ಸೇರಿರೋದು. ಬಂದು ಬಂದು ಕುಡಿದ್ಬಿಟ್ಟು ಇಲ್ಲೇ ಕೆಲಸ ಮಾಡ್ತೀವಿ. ಮ್ಯಾಕ್ ಕೇಳಕ್ ಆಯ್ತಿರ್ಲಿಲ್ಲ. ನಾವ್ ಇದು ಕುಡ್ದ ಮೇಲೆ ನಾವ್ ಇಲ್ಲೇ ಬಂದು ಸೇರ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಅಮ್ಮ ನಿಮ್ಮ ಹೆಸರು? ಶಾರದಮ್ಮ. ನಿಮ್ದು ಏನು ಮಾಡ್ತೀರಮ್ಮ? ಜಲ್ಸೋದ ಇದನ್ನ ಜಲ್ದಿ ಹಿಡಿಯೋದು, ಉರಿಯೋದು ಮತ್ತೆ ಎಲ್ಲ ಈ ಥರ ಕೆಲಸಗಳೆಲ್ಲ ಮಾಮೂಲಿ ಎಲ್ಲ ಒಂದೊಂದೆಲ್ಲ ಎಲ್ಲ ಅಮ್ಮ. ನಿಮ್ಮ ಹೆಸರು? ಚಿತ್ತಮ್ಮ. ನಿಮ್ಮ ಹೆಸರು? ನಿಮ್ಮ ವಯಸ್ಸಮ್ಮ? ವಯಸ್ಸು 40. 40. ಓಹ್, ನಿಮ್ದು ಇನ್ನೂ ಗೌರ್ಮೆಂಟ್ ರಿಟೈರ್ಮೆಂಟ್ ಇಲ್ಲ, ಇನ್ನೂ 40 ವರ್ಷ. ಓಕೆ, ನೀವೇನು ವರ್ಕ್ ಮಾಡ್ತೀರಮ್ಮ ಇಲ್ಲಿ? ನಾವು ಮಾಡೋದೆಲ್ಲ ಮಾಡ್ತಿದ್ವಿ, ಕ್ಲೀನ್ ಮಾಡ್ತೀವಿ. ಕ್ಲೀನ್ ಮಾಡ್ತೀರಾ? ಓಕೆ. ಈಗ ಇದು ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ರ? ಇಲ್ಲಿ 5 ತಿಂಗಳಿಂದ ಮಾಡ್ತಿದ್ವಿ. 5 ತಿಂಗಳು ಇಲ್ಲೇ ಮಾಡ್ತಾ ಇದ್ರ? ಎಲ್ಲ ನ್ಯಾಚುರಲ್ ಆಗಿ ನಡೆಯೋದಿಲ್ಲ, ಯಾವುದೇ ಮಿಷಿನರಿ ಇಲ್ಲ. ಪ್ರತಿಯೊಬ್ರು ಜಲ್ಸೋದ್ರಿಂದ ಹಿಡಿದು ಆಯ್ದ್ರಿಂದ ಹಿಡಿದು ಒಣಗಿಸೋದ್ರಿಂದ ಹಿಡಿದು ಉರಿಯೋದ್ರಿಂದ ಹಿಡಿದು ಎಲ್ಲ ಕೈಲೇ ಮಾಡ್ತೀವಿ. ಎಲ್ಲ ಮಾಡ್ತೀರ? ಓಕೆ. ನಿಮ್ಮ ಹೆಸರು? ಭವಾನಿ. ನೀವು ಪ್ಯಾಕಿಂಗ್ ಮಾಡ್ತೀರಾ ಇದು? ಈಗ ತುಂಬಾ ಜನ ಬಂದ್ರೆ ಪ್ಯಾಕಿಂಗ್ ಮಾಡಿದ್ರೆ ಆಟೋಮೆಟಿಕಲಿ ದೊಡ್ಡ ದೊಡ್ಡ ಮಿಷಿನರಿ ಇರುತ್ತೆ. ನಿಮ್ಮ ಬಾಸ್ ಆತರ ಮಿಷಿನರಿ ಏನೂ ಮಾಡಿಲ್ವಾ ಇಲ್ಲಿ? ಇಲ್ಲ, ಇದೇ ಮಿಷಿನ್ ಸರಿಯಾಗಿದೆ. ಇದೇ ಮಿಷಿನರಿ. ಒಂದು ಎಂಪ್ಲಾಯ್ಮೆಂಟು ಸಿಗಲಿ ಹಳ್ಳಿ ಜನಗಳಿಗೆ ಅಂತ ಹೇಳಿ ಒಂದು ನ್ಯಾಚುರಲ್ ಪ್ರೊಸೆಸ್ ಇರುತ್ತೆ ಅಂತ ಹೇಳಿ ಜಸ್ಟ್ ಪ್ಯಾಕಿಂಗಿಂದ ಹಿಡಿದು ಎಲ್ಲ ಹಿಡಿದು ಒಂದು ಇದರಲ್ಲೇ ನಡೆಯುತ್ತೆ. ಹೌದು. ಓಕೆ.